ಶಾಸಕ ಈ ಕೆಲಸವನ್ನು ಮಾಡಿದಂಥ ಮಾಜಿ ಸಚಿವ ವಿಶ್ವೇಶ್ ಹೆಗಡೆ ಹೆಗಡೆ ಅವರ ಕಾರ್ಯೋಗ ಚುನಾವಣೆ ಈ ಚುನಾವಣೆಯಲ್ಲಿ ಜಾಗೃತವಾಗಿ ಇಡೀ ರಾಜ್ಯದಲ್ಲಿ ಇವತ್ತು BJP ಮತ್ತು JDS ಅಲಯನ್ಸ್ ಅಲ್ಲಿ NDA ಮುಖಾಂತರ ನಡೀತಕ್ಕಂಥ ಚುನಾವಣೆಗೆ ಈ ಬಂದಂಥ ಅಭ್ಯರ್ಥಿಗಳನ್ನು ಜೊತೆಗೆ JDS ಅಧ್ಯಕ್ಷರನ್ನ BJP ಎಲ್ಲ ಪದಾಧಿಕಾರಿಗಳನ್ನ JDS ತಾಲೂಕಾ ಅಧ್ಯಕ್ಷ ಸೋಮಣ್ಣ ಅವರು ಶಂಕಣ್ಣ ಅವರು ಸ್ವಾಗತ ಮಾಡಿದ್ದು ತಮ್ಮನ್ನೆಲ್ಲ ಪತ್ರಕರ್ತ ಮೀಡಿಯಾದವ್ರನ್ನ ಮತ್ತು ಇಲೆಕ್ಟ್ರಿಕ್ ಮೀಡಿಯಾದವ್ರನ್ನ ಸ್ವಾಗತವನ್ನು ಈ ಚುನಾವಣೆಯ ಪ್ರಚಾರ ದಿನವಾಗಿ ಕಿತ್ತೂರಲ್ಲಿ ಪ್ರಾರಂಭ ಮಾಡಿದ್ದೆವು. ಈ ಪ್ರಾರಂಭ ಇವತ್ತು ನಂಜನಕಿ ಮಠದ ಶ್ರೀಗಳ ದರ್ಶನ ಪಡೆಯುವುದರಿಂದ ತಾಯಿ ಚೆನ್ನಮ್ಮಾಜಿಯ ಒಂದು ಮೂರ್ತಿಗೆ ಮಾಲಾರ್ಪಣೆ, ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅಂಟು ಮಲಾಪಣ್ಣ ಮೂರ್ತಿ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೆ. ಈ ಚುನಾವಣೆಯನ್ನು ಕಿತ್ತೂರಲ್ಲಿ ಕಳೆದ ಆರು ಬಾರಿ ಇವತ್ತು BJP ಅಭ್ಯರ್ಥಿಯಂತ ಮಾನ್ಯ ಅನಂತಮ್ಮ ಹೆಗಡೆ ಅವರನ್ನು ಈ ಭಾಗದ ಜನ ಭಾಳ ಪ್ರೀತಿಯ ಪ್ರಾರಂಭದ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಆವಿಷ್ಕರಿಸ್ತಕ್ಕಂಥ ಕೆಲಸ. ಈ ಬರ್ತಕ್ಕಂಥ 2024 ಚುನಾವಣೆ ಮತ್ತೊಮ್ಮೆ ಮೂರನೇ ಬಾರಿಗೆ ಮೋದಿಜಿಯವ್ರನ್ನ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಮತ್ತು ಕಾಗವಾ ಕೆನಗದಲ್ಲಿ BJP ಹಾಗೂ JDS NDA ಅಧಿಕೃತ ಅಭ್ಯರ್ಥಿ ಅಂತ ವಿಶ್ವೇಶ್ವರ ಹೆಗಡೆಯವ್ರನ್ನ ಈ ಭಾಗದಲ್ಲಿ ಮತ್ತೆ ಪ್ರಥಮ ಬಾರಿಗೆ ಇವತ್ತು ಲೋಕಸಭಾ ಸ್ಪರ್ಧೆ ಮಾಡಿದ ಅನ್ನೋ ಆಯ್ಕೆ ಮಾಡಲಿಕ್ಕೆ ಇವತ್ತು ನಾನು ಒಂದು ಪ್ರಚಾರ ಸಭೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅದಕ್ಕೆ ಈ ಭಾಗದ ಎಲ್ಲ BJP ಹಾಗೂ JDS ಜೊತೆಗೆ ಭಾಳ ಜನ ಕಾಂಗ್ರೆಸ್ನ ಭಾಳ ಪಕ್ಷದ ದೇಶದ ಮೋದಿ ಮೇಲೆ ಅಭಿಮಾನದ ಮತವನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡುತ್ತಾ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ JDS ಹಾಗೂ BJP ಪಕ್ಷ ಎಲ್ಲ ಪದಾಧಿಕಾರಿ ಮತ್ತು ನಾನು ಸ್ವಾಗತ ಚೇರ್ಮನ್ ವಿಶ್ವೇಶ್ವರ ಹೆಗಡೆ ಅವರಿಗೆ ಅನ್ನುವಂಥ ಅಪೇಕ್ಷೆಗಳಿದೆ. ಅದನ್ನೆಲ್ಲವನ್ನೂ ಮಾಡೋದಕ್ಕೆ ಎಲ್ಲರ ಜೊತೆಯಲ್ಲಿ ಸಮಾಲೋಚಿಸ್ಕೊಂಡು ಚರ್ಚಿಸಿಕೊಂಡು ನಾನು ಮುಂಚೂಣಿಯಲ್ಲಿದ್ದು ಆ ಕೆಲಸ ಕಾರ್ಯಗಳಾಗೋದಕ್ಕೆ ನಾನು ನಿಮ್ಮ ಜೊತೆಯಲ್ಲಿ ಕಿತ್ತೂರು ಅನ್ನವನಾಗಿ ಕಿತ್ತೂರು ಜನತೆಯ ಧ್ವನಿಯಾಗಿ ನಾನು ಇರ್ತೇನೆ. ಮುಂದಿನ ದಿನಗಳಲ್ಲಿ ನೀವು ಬದಲಾವಣೆಯನ್ನು ಸರ್ ಅನಂತಕುಮಾರ್ ಹೆಗಡೆಯವರು ಸೀಟ್ ಸಿಗದೆ ಇರೋಕ್ಕಾಗ ಏನು ಅಸಮಾಧಾನ ಇದೆ ಅನ್ನುವ ಮಾತುಗಳು ಕೇಳಬರ್ತಾರೆ. ಅನಂತಕುಮಾರ್ ಹೆಗಡೆಯವರು ನಮ್ಮ ಕ್ಷೇತ್ರದಿಂದ ನಿರಂತರವಾಗಿ ಆರಿಸಿ ಬಂದು ಕೇಂದ್ರ ಸಚಿವರಾಗಿ ಸಂಸದರಾಗಿ ಅಪಾರ ಅನುಭವವನ್ನು ಹೊಂದಿರುವಂಥವ್ರು. ಅವರು ನಾನು ಒಟ್ಟಿಗೆ ಅಣ್ಣ ತಮ್ಮಂದಿರಂತೆ ಅನೇಕ ದಶಕಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದು ಕೆಲಸವನ್ನು ನಾವು ಒಂದೇ ತತ್ವ ಸಿದ್ಧಾಂತದ ಒಂದೇ ವಿಚಾರದ ಯಶಸ್ಸಿಗೋಸ್ಕರವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಂಥವ್ರು. ಮುಂದಿನ ದಿನಗಳಲ್ಲೂ ಸಹ ನಾವು ಒಟ್ಟಾಗಿ ಈ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ವಿಚಾರವನ್ನು ಜನತೆಗೆ ಬಲವಾಗಿ ತಿಳಿಸೋದಕ್ಕೆ ನಾವು ಒಟ್ಟಾದ ಪ್ರಯತ್ನವನ್ನು ನಾವು ಮಾಡ್ತೇವೆ. 2014 ಅವ್ರ ಪರವಾಗಿ ನೀವು ಪ್ರಚಾರಕ್ಕೆ ಬಂದಿದ್ರಿ, 19 ಬಂದಿದ್ರಿ, ನಿಮ್ಮ ಪ್ರಚಾರಕ್ಕೆ ಅವ್ರು ಏನಾರು ಬರ್ಬೋದು ನೋಡಿ ಅನಂತಕುಮಾರ್ ಹೆಗಡೆ ಅವ್ರು ಬರ್ತಾರೆ ಅನ್ನೋ ವಿಶ್ವಾಸ ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರು ನಮ್ಮ ಪಕ್ಷದ ಎಲ್ಲ ವರಿಷ್ಠ ನಾಯಕರು ಅವ್ರ ಹತ್ರ ಮಾತನಾಡಿದ್ದಾರೆ. ನಾನು ಮಾತನಾಡೋದಕ್ಕೆ ಅವರಿಗೆ ಸಮಯಾವಕಾಶವನ್ನು ನಾನು ಕೇಳಿದ್ದೇನೆ. ಅವ್ರು ಸಮಯ ಕೊಟ್ಟ ತಕ್ಷಣ ಗುಟ್ಟು ಭೇಟಿ ಮಾಡಿ ನಾನು ಮಾತಾಡ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಬರಲಾಗಿತ್ತು ಸರ್, ತಾವೇನೋ ಮನೆಯ ಗೇಟ್ ಬಳಿ ಏನೋ ವೇಟ್ ಮಾಡಿದ್ರೆ ಅಂತ ಅದು ಬರ್ತಿಲ್ಲ. ನಾನು ಸಮಯಾವಕಾಶವನ್ನು ಕೇಳಿದ್ದೇನೆ, ಅವ್ರು ಸಮಯ ಕೊಟ್ಟ ತಕ್ಷಣ ಹೋಗ್ಬೇಕು. ಅಲ್ಲ ಸರ್, ಸಮಯ ಹಿರಿಯರಿಗೆ ಈ ಹಿಂದೆ ಸರ್ ಟಿಕೆಟ್ ನಿಮ್ಮ ಘೋಷಣೆ ಆಯ್ತು ಸರ್, MP ಅವರು ಅವರೇ ಇದ್ರು ಅಂತ ಟೈಮ್ನಾಗ ಅವ್ರ ಮನೆಗೆ ಬೆಂಬಲ ಹಾಕೋದು ಅಂತ ಕೇಳಕ್ ಹೋದಂಥ ಟೈಮ್ನಾಗ MP ಅವರು ತಮ್ಮ ಸ್ಪಂದನೆ ಮಾಡಲಿಲ್ಲ ಅನ್ನುವಂಥ ವಿಷಯ ಸಮಯ ಕೊಟ್ಟ ತಕ್ಷಣ ಹೋಗ್ಬೇಟಿ ಮಾಡ್ತಾರೆ ಸರ್. ಅದ್ರ ಜೊತೆಗೆ ಈಗ ಅನಂತಕುಮಾರ್ ಅವರ ಹಿಮಾಲಕರು ಅವರಿಗೂ ಅಸಮಾಧಾನ ಇದೆ, ಅವ್ರನ್ನೆಲ್ಲ ಮನವೊಲಿಸುವಂಥ ಕೆಲಸ ಏನಾದರೂ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ಅಥವಾ ನಮ್ಮ ಸಂಘ ಪರಿವಾರದ ವಿಚಾರ ಪರಿವಾರದ ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ನಾವು ಮೋದಿಜಿಯವರು ಈ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನುವಂತಹ ಬಹಳ ದೊಡ್ಡ ಉದ್ದೇಶ ಸಾಧನೆಗೆ ಗುರಿ ಸಾಧನೆಗೆ ಸಹಜವಾಗಿ ಮನುಷ್ಯ ಸಹಜವಾಗಿ
ಏನೋ ವಿಚಾರ ಭೇದಗಳು, ಅಭಿಪ್ರಾಯ ಭೇದಗಳು ಇದ್ದೇ ಇರುತ್ತೆ. ಅದೆಲ್ಲವನ್ನೂ ಮರೆತು ನಾವು ಒಂದಾಗಿ ದುಡಿತಾ ಇದ್ದೇವೆ, ದುಡಿತೇವೆ, ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಮಾಡ್ತೇವೆ, ಆ ಒಂದು ವಿಶ್ವಾಸ ನನಗೆ. ಶಿವರಾಮ್ ಹೆಬ್ಬಾರ್ ಅವರೇನೋ ಸಂಪರ್ಕ ಸಿಗ್ತಾ ಇಲ್ಲ, ಕಾಂಗ್ರೆಸ್ನ ಬಾಗಿಲು ತಟ್ಟಿದ್ದಾರೆ ಅಂತ ಸುದ್ದಿ ಇದೆ. ತಾಂತ್ರಿಕವಾಗಿ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ಶಾಸಕರು, ಅವರು ನಮ್ಮ ಬಿಜೆಪಿಯ ಶಾಸಕರು. ಆದರೆ ಈ ಬಾರಿ ರಾಜ್ಯಸಭೆಯಲ್ಲಿ ತಟಸ್ಥವಾಗಿದ್ದರು, ಎಲ್ಲೊಂದು ಕಡೆ ಕಾಂಗ್ರೆಸ್ ಕಡೆ ಕಾಲಿಟ್ಟಿದ್ದಾರೆ ಅಂತ ಸುದ್ದಿ ಇದೆ. ನಿಮ್ಗೆ ಈ ಬಾರಿ ಹಿನ್ನಡೆ ಆಗ್ಬೋದು ಅಂತ ಸುದ್ದಿ ಇದೆ. ನಮ್ಮ ಗೆಲುವಿಗೆ ಯಾವ ಕ್ಷಣದಲ್ಲೂ ಸಹ ನಮಗೆ ಸಂಶಯ ಅನುಮಾನ ಇಲ್ಲ. ಆದರೆ ಓವರ್ ಕಾನ್ಫಿಡೆಂಟ್ ಆಗಿ ಕಾನ್ಫಿಡೆನ್ಸ್ನಲ್ಲಿ ನಾವು ಇಲ್ಲದೆ ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದದೆ ಜವಾಬ್ದಾರಿಯುತವಾದ ಕೆಲಸವನ್ನು ನಮ್ಮ ಬೂತ್ ಕಮಿಟಿಗಳು, ನಮ್ಮ ಪೇಜ್ ಪ್ರಮುಖರುಗಳು, ನಮ್ಮ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರದ ಮಂಡಲದ ಎಲ್ಲ ಸ್ತರದ ಪದಾಧಿಕಾರಿಗಳು ಅದನ್ನು ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ನಾವು ಹೇಳ್ತೇವೆ ಅದನ್ನು ಮತ್ತು ಮಾಡ್ತೇವೆ. ಹಾಗೆ ಈಗ ಆ ರೀತಿಯಲ್ಲಿ ಅದನ್ನು ನಾವು ಮುಂದೆ ತೆಗೆದುಕೊಂಡು ಹೋಗ್ತೇವೆ. ಈ ಸಂದರ್ಭದಲ್ಲಿ ನಾನು ಮೋದಿಜಿಯವರು ಮಾಡಿರೋ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಮೋದಿ ಬೇಕು ಅನ್ನುವಂಥ ಜನಾಭಿಪ್ರಾಯ ಏನಿದೆ ಅದನ್ನು ಕೆಲವನ್ನೇ ಈ ಸಭೆಯಲ್ಲಿ ಉಲ್ಲೇಖಿಸಿದೆ. ಮತ್ತೆ ರಿಪಿಟೇಷನ್ ಆಗುತ್ತೋ ಅಥವಾ ಹೇಳೋಣ, ಯಾಕೆಂದರೆ ಮೋದಿಜಿಯವರು ಮಾಡಿರೋ ಕೆಲಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ G20 ದೇಶದ ಮೂಲಕ ನಾವು ನೋಡ್ಬೋದು. ನಮ್ಮ ದೇಶ ಮಟ್ಟದಲ್ಲೇ ಚಂದ್ರಯಾನದ ಯಶಸ್ಸಿಂದ ಹಿಡಿದು ಹೊಸ ಪಾರ್ಲಿಮೆಂಟು, ಮಹಿಳಾ ಮೀಸಲಾತಿಯಿಂದ ಹಿಡಿದು ನಾವು ಬುಲೆಟ್ ಟ್ರೈನಿನ ಕಲ್ಪನೆಯನ್ನೇ ಮಾಡಲಿಕ್ಕೆ ಆಗದೇ ಇರೋ ಸ್ಥಿತಿಯಲ್ಲೂ ಬುಲೆಟ್ ಟ್ರೈನಿನ ಕಲ್ಪನೆ ಮಾಡಿದ್ವಿ. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಹೋಗ್ತಾ ಇದೆ, ರಸ್ತೆ ಹೈವೇ ನ್ಯಾಷನಲ್ ಹೈವೇಗಳು ಹೇಗೆ ಸುಧಾರಣೆ ಆಗಿದೆ ಅಂತ ನೋಡ್ತಾ ಇದ್ದೇವೆ. ಹೀಗೆ ಇನ್ಫ್ರಾಸ್ಟ್ರಕ್ಚರು, ಮೂಲಭೂತ ಸೌಕರ್ಯಗಳು ಇಡೀ ದೇಶದ ಉದ್ದಗಲದಲ್ಲಿ ಅದ್ಭುತವಾದ ಸಾಧನೆಯನ್ನು ಸಾಧಿಸಿದೆ. ವಿಮಾನ ನಿಲ್ದಾಣಗಳು ಇವತ್ತು ಚಟುವಟಿಕೆ ಕೇಂದ್ರ ಆಗಿದೆ. ಸಾಮಾನ್ಯ ಜನರಿಗೂ ವಿಮಾನದಲ್ಲಿ ಪ್ರಯಾಣಿಸಿ ತಮ್ಮ ಉದ್ಯೋಗವನ್ನು ನಡೆಸೋದಕ್ಕೆ ಅವಕಾಶ ಆಗಿದೆ. ಹೀಗೆ ನಾನು ಹೇಳ್ತಾ ಹೋದರೆ ಮುಗಿದಿರುವಷ್ಟು ಕಾರ್ಯಕ್ರಮ ದೇಶ ಮಟ್ಟದಲ್ಲಿದೆ. ನೀವು ನಾರ್ತ್ ಈಸ್ಟನ್ ನೋಡಿದರೆ, ಕಾಶ್ಮೀರವನ್ನು ನೋಡಿದರೆ, ದೇಶದ ಉದ್ದಗಲದ ರಾಜ್ಯಗಳನ್ನು ನೋಡಿದರೆ, ಅದು ಎಷ್ಟು ದಶಕಗಳಿಂದ ಪೆಂಡಿಂಗ್ ಇದ್ದಂಥ ಕೆಲಸಗಳು ಎಲ್ಲವೂ ಆಗ್ತಾ ಇದೆ ಅಂತ ನಾವು ನೋಡಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬರ್ತಾ ಇದೆ. ಇದರ ಜೊತೆಯಲ್ಲಿ ಸಾಮಾನ್ಯ ಜನರು ಅಂತ್ಯೋದಯ ಯೋಜನೆಯಿಂದ ಕನಸನ್ನ ನನಸು ಮಾಡುವಂಥವ್ರು ಮೋದಿಯವರು. ನಾನು ಆಗಲೇ ಹೇಳಿದಂತೆ ಗಾಂಧೀಜಿಯವರು, ನಮ್ಮ ದೀನದಯಾಳ್ ಉಪಾಧ್ಯಾಯ ಅವರು, ಜಯಪ್ರಕಾಶ್ ನಾರಾಯಣ ಅವರು ಕಂಡಂಥ ಕನಸು ಅಂತ್ಯೋದಯ ಯೋಜನೆ. ಸಾಮಾನ್ಯರಲ್ಲಿ ಸಾಮಾನ್ಯರು, ಕಷ್ಟದಲ್ಲಿ ಕಷ್ಟದಲ್ಲಿ ಇರುವಂಥವ್ರು, ಅವರು ಇವತ್ತು ಸರ್ಕಾರದ ಯೋಜನೆ ಫಲವನ್ನು ಪಡೀತಿದ್ದಾರೆ. ನಿಮಗೆ ನಾನು ಎಷ್ಟು ಬೇಕಾದರೂ ಯೋಜನೆ ಹೇಳ್ಬೋದು. ನಿಮಗೆ ನಾನು ನೇರವಾಗಿ ಹೇಳೋದ್ರೆ ಉಜ್ವಲ್ ಗ್ಯಾಸ್ ಯಾರಿಗೆ ತಲುಪಿರೋದು? ಬಡವರಲ್ಲಿ ಬಡವರಿಗೆ, ಶೌಚಾಲಯಗಳು, ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳು ಯಾರಿಗೆ ತಲುಪಿದೆ? ಬಡವರಲ್ಲಿ ಬಡವರಿಗೆ. ಕಿಸಾನ್ ಸನ್ಮಾನ್ ಕಾರ್ಡು 6,000 ರೂಪಾಯಿ ರೈತರಿಗೆ. ಇವತ್ತು ಆಯುಷ್ಮಾನ್ ಭಾರತ ಕಾರ್ಡಿಂದ 5,00,000 ರೂಪಾಯಿವರೆಗಿನ ಚಿಕಿತ್ಸೆ ಯಾರಿಗೆ ತಲುಪಿದೆ? ಬಡವರಿಗೆ. ಅಕ್ಕಿ ಕೊಡ್ತಾ ಇರೋರು ನಾವು. ಕೊರೋನಾ ಟೈಮ್ನಲ್ಲಿ 2-2 ವರ್ಷ ಕೊಟ್ವಿ ನಾವು ಹೆಚ್ಚುವರಿಯಾಗಿ, ಮತ್ತು 5 kg ಅಕ್ಕಿ. ವ್ಯಾಕ್ಸಿನ್ ಕೊಡಿಸಿರೋದು ಇತ್ಯಾದಿಗಳೆಲ್ಲ ಮತ್ತೊಂದು, ನಮ್ಮ ಜೀವ ಉಳಿಸೋದಕ್ಕೆ ಅವರು ತೆಗೆದುಕೊಂಡಂಥ ಕ್ರಮಗಳು ಮತ್ತೊಂದು. ಆದರೆ ಮೋದಿಜಿಯವರ ಪರಿಶ್ರಮದಿಂದಾಗಿ ಸಾಮಾನ್ಯ ಜನರಿಗೂ ಒಂದು ಸ್ವಾಭಿಮಾನ ಜಾಗೃತ ಆಗಿದೆ. ಪೋಸ್ಟ್ ಆಫೀಸ್ಗಳು ಇವತ್ತು ಹೇಗೆ ಕ್ರಿಯಾಶೀಲ ಆಗಿದೆ? ಇವತ್ತು ಹೊಸ ಶಿಕ್ಷಣ ನೀತಿ ಬರೋದರಿಂದ ಭವಿಷ್ಯದಲ್ಲಿ ಉದ್ಯೋಗದ ಅವಕಾಶಗಳು, ಅಂದರೆ ಸ್ಕಿಲ್ ಡೆವಲಪ್ಮೆಂಟು ಆ ಹೊಸ ಶಿಕ್ಷಣ ನೀತಿಯಿಂದ ಹೇಗೆ ಹೆಚ್ಚಬಹುದು ಅಂತ ನೋಡಿದ್ದೀವಿ. ವಿಶ್ವಕರ್ಮ ಯೋಜನೆಯ ಫಲ ಎಷ್ಟು ದೊಡ್ಡದಾಗೋದಿದೆ ಅನ್ನೋ ಊಹಿಸ್ಬೋದು. ನಾವು ನಮಗೆ ಯೋಜನೆಗಳ ಮೇಲೆ ಯೋಜನೆಗಳನ್ನು ಕೊಟ್ಟಿದ್ದಾರೆ, ಸಾಮಾನ್ಯ ಜನರಿಗೆ ಕೊಟ್ಟಿದ್ದಾರೆ, ರೈತರಿಗೆ ಕೊಟ್ಟಿದ್ದಾರೆ, ಯುವಕರಿಗೆ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಕೊಟ್ಟಿದ್ದಾರೆ, ಬಡವರಿಗೆ ಕೊಟ್ಟಿದ್ದಾರೆ. ಮೋದಿಯವರು ಹೇಳಿದರು ಇದು 4K ಜಾತಿ ಅಂತ, ಬಡವರು, ರೈತರು, ಯುವಕರು, ಮಹಿಳೆಯರು. ಇವರನ್ನು ಕೇಂದ್ರೀಕರಿಸಿ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮಗಳನ್ನು ಕೊಟ್ಟು ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗಳನ್ನು ಹೆಚ್ಚಿಸಿದ್ದಾರೆ. ಹಾಗಾಗಿ ಮೋದಿಜಿಯವರು ಮತ್ತೊಮ್ಮೆ ಬೇಕು ಅಂತ ಸಾಮಾನ್ಯ ಜನಕ್ಕೂ ಅನಿಸಿದೆ. ನಾವು ಈ ಸಂದರ್ಭದಲ್ಲಿ ಮೋದಿಜಿಯವರು ನಿಶ್ಚಿತವಾಗಿ 400ಕ್ಕಿಂತ ಹೆಚ್ಚು ಸ್ಥಾನವನ್ನು NDA ನಮ್ಮ ಮಿತ್ರ ಪಕ್ಷಗಳೆಲ್ಲ ಸೇರಿ ನಾವು ಗೆಲ್ತೇವೆ, ಮೋದಿಜಿಯವರು ಪ್ರಧಾನಿ ಮಾಡ್ತೇವೆ. ಮತ್ತು ಈ ದೇಶ 2047ಕ್ಕೆ
ಅಭಿವೃದ್ಧಿಯ ಹೊಂದಿದ ದೇಶ ಆಗೋದಕ್ಕೆ ವಿಕಸಿತ ಭಾರತದ ಸಂಕಲ್ಪದೊಂದಿಗೆ ಚುನಾವಣೆಯಲ್ಲಿ ಹೋಗ್ತಾ ಇದ್ದೇವೆ. ಅದನ್ನು ಈ ಮೂರನೆಯ ಟರ್ಮ್ನಲ್ಲಿ, ಮೋದಿಜಿಯವರ ಮೂರನೇ ಟರ್ಮ್ನಲ್ಲಿ ಭದ್ರ ಬುನಾದಿಯನ್ನು ವಿಕಸಿತ ಭಾರತಕ್ಕೆ, ಅಭಿವೃದ್ಧಿ ಹೊಂದಿದ ದೇಶದ ಭಾರತಕ್ಕೆ ಬೇಕಾಗುವ ರೀತಿಯಲ್ಲಿ ಈಗ ಬುನಾದಿಯನ್ನು ಹಾಕ್ತೇವೆ, ಹಾಕಿದ್ದಾರೆ ಈಗಾಗಲೇ. ಆ ಬುನಾದಿಯ ಮೇಲೆ ಇನ್ನೊಂದು ಹೆಜ್ಜೆಯನ್ನು ನಾವು ಮುಂದಿಡ್ತಾ ಇದ್ದೇವೆ. ಇದು ನಮ್ಮೆಲ್ಲರಿಗೆ ಮೋದಿಜಿಯವರ ಅಗತ್ಯತೆ ಕುರಿತಂತೆ ಇರುವಂಥ ಸಂಗತಿ. ನಾನು ಭಯೋತ್ಪಾದಕತೆ ಇವತ್ತಿಲ್ಲ, ಆರ್ಟಿಕಲ್ 370 ರದ್ದಾಗಿರೋದ್ರಿಂದ ಕಾಶ್ಮೀರ ಭಾರತದ ಭಾಗವಾಗಿ ಅಭಿವೃದ್ಧಿಯ ಪಥದಲ್ಲಿ ನಡೀತಾ ಇದೆ. ಕಾಶ್ಮೀರದ ಯುವಕರನ್ನು ಭಯೋತ್ಪಾದಕತೆಗೆ ತೊಡಗಿಸ್ಕೊಳ್ತಾ ಇದ್ರು, ಇವತ್ತು ಅವರು ಭಾರತದ ಜೊತೆಯಲ್ಲಿ ಒಂದಾಗಿ ಅಭಿವೃದ್ಧಿಯಲ್ಲಿ ನಮ್ಮ ಪಾಲುದಾರರಾಗಿದ್ದಾರೆ. ಅಲ್ಲಿಯ ಯುವಕರು ಜೀರೋ ಟಾಲರೆನ್ಸ್, ಭಯೋತ್ಪಾದಕತೆಗೆ ಎಂದೂ ಸಹಿಸೋದಿಲ್ಲ ಅನ್ನುವಂಥ ಕಠಿಣ ನಿರ್ಧಾರವನ್ನು ಮೋದಿಜಿಯವರು ಮಾಡಿದ್ದಾರೆ, ನಿಮ್ಗೆ ಗೊತ್ತಿದೆ ಅದೆಲ್ಲ. ಅಯೋಧ್ಯೆ ರಾಮ ಮಂದಿರ ಅದು ಎಷ್ಟು ಶತಮಾನಗಳಿಂದ ತ್ಯಾಗ ಬಲಿದಾನ ಆಯಿತು, ನಮ್ಮ ಪೂರ್ವಜರದ್ದು ಹೋರಾಟ ಆಯಿತು, ಅಲ್ಲಿ ಭವ್ಯವಾದ ರಾಮ ಮಂದಿರ ಆಯಿತು. ಕಾಶಿನೋ ಉಜ್ಜಯಿನಿನೋ ದೇಶದ ಉದ್ದಗಲದಲ್ಲಿ ಭಾರತೀಯರ ಶ್ರದ್ಧೆ ಭಕ್ತಿಯ ಕೇಂದ್ರಗಳು ಇವತ್ತು ಒಳ್ಳೆಯದಾಗಿರೋದು ನೋಡಿದ್ದಿಲ್ಲ, ನಮ್ಮ ನಂಬಿಕೆಗಳು ಜಾಗೃತಗೊಂಡಿರೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಮೋದಿಜಿಯವರು ನೀವು ಯಾವ ಕ್ಷೇತ್ರದಲ್ಲಿ ವಿಶ್ಲೇಷಣೆ ಮಾಡಿದರೂ ಆ ಕ್ಷೇತ್ರದವರು ಹೇಳ್ತಾರೆ ನಮಗೆ ಮೋದಿಜಿ ಬೇಕು. ನಾನು ಈ ಬಾರ್ಗೆ ಹೋಗಿದ್ದೆ, ಅಲ್ಲಿ ನ್ಯಾಯಾಂಗ ಸುಧಾರಣೆ ಬಗ್ಗೆ ಮೋದಿಜಿಯವರು ತೆಗೆದುಕೊಂಡು ವ್ಯವಸ್ಥೆಯನ್ನು ಉಲ್ಲೇಖಿಸಿದರೆ ನಮ್ಗೆ ಹಾಗಾಗಿ ಮೋದಿಜಿಯವರು ಬೇಕು ಮತ್ತೊಮ್ಮೆ ಅಂತ. ನೀವು ಎಲ್ಲಿ ಹೋದರೂ ಅದೇ ಪ್ರತಿ ಕ್ಷೇತ್ರದಲ್ಲಿ ಇದೆ. ನಮ್ದು ಈ ತಂತ್ರಜ್ಞಾನದ ITಯಲ್ಲಂತೂ ನಿಮ್ಗೆ ಗೊತ್ತಿದೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಒಳಗಂತೂ ನಾವು ಈಗ ಇನ್ವಾಲ್ವ್ ಆಗ್ತಿರೋ ರೀತಿ ಇದೆಯಲ್ಲ, ನಾವು ಜಗತ್ತನ್ನೇ ನಾವು ಬೆರಗುಗೊಳಿಸ್ತೀವಿ. ಆ ರೀತಿ ನಮ್ಮ ಭಾರತೀಯ ಯುವಕರ ಮಾನವ ಸಂಪನ್ಮೂಲ ಅಂದರೆ ಹ್ಯೂಮನ್ ರಿಸೋರ್ಸಸ್ ಆಗಿದೆ.